ಹಾಯ್ ನಮಸ್ಕಾರ. ಇವತ್ತಿನ ಈ ಒಂದು ಲೂಟ್ನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈ ಒಂದು ಲೂಟ್ ಬಂತು ಅಂದರೆ ತುಂಬಾ ಟ್ರಸ್ಟೆಡ್ ಆಗೈತೆ, ಆ್ಯಂಡ್ ಈ ಒಂದು ಲೂಟು ತುಂಬಾ ವೈರಲ್ ಆಗ್ತೈತೆ. ಇವಾಗ ನಾನು ಯೂಸ್ ಮಾಡ್ಕೊತೀನಿ ಅಂದರೆ ಪ್ರತಿಯೊಬ್ಬರು ಕೂಡ ಮಿನಿಮಮ್ 1,200 rupees ಈಸಿಯಾಗಿ ಅರ್ನಿಂಗ್ ಮಾಡ್ಕೊಬೋದು. ಏನೋ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂದ್ರೆ ಏನು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ಆ್ಯಂಡ್ ಏನು ಕೂಡ ಡಾಕ್ಯುಮೆಂಟ್ಸ್ ಅಂತೂ ಸಬ್ಮಿಟ್ ಮಾಡೋಂಗಿಲ್ಲ. ರೆಫರ್ ಮಾಡಬೇಕಂದ್ರೆ ರೆಫರ್ ಮಾಡ್ಬೋದು, ಬಟ್ ಕಂಪಲ್ಸರಿ ರೆಫರ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ಅರ್ನಿಂಗ್ ಆಗ್ತದೆ ಅಷ್ಟೇ, ಬಟ್ ಕಂಪಲ್ಸರಿ ಏನೂ ಕೂಡ ಇರೋದಿಲ್ಲ. ಸೊ ಒಂದು ಲೂಟನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಮತ್ತು ವೀಡಿಯೋನ ಸ್ಕಿಪ್ ಅಂತೂ ಮಾಡ್ಕೋಬೇಡಿ. ಸ್ಕಿಪ್ ಮಾಡೋರು ಏನಾಗ್ತದೆ, ಮತ್ತೆ ನಿಮ್ಗೆ ಡೌಟ್ ಬರುತ್ತೆ ಹೇಗೆ ಜಾಯ್ನ್ ಆಗೋದು, ಮತ್ತು ಯಾವ ವಿಡ್ರಾ ಮಾಡೋದು, ಏನು ಅರ್ನಿಂಗ್ ಮಾಡಬೇಕು, ಹೇಗೆ ಅರ್ನಿಂಗ್ ಮಾಡಬೇಕು. ಆದ್ದರಿಂದ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಅಂತೂ ಮಾಡ್ಕೋಬೇಡಿ. ಮತ್ತು ಇವತ್ತಿನ ವೀಡಿಯೋದಲ್ಲಿ ಅಷ್ಟೇ ಗಿವೆ ಕೊಡ್ತಾ ಇದ್ದೀನಿ. ಸೊ ಗಿವೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ಲೈಕ್ ಮಾಡಿರಬೇಕು, ಮರೀದೊಂದು ಕಮೆಂಟ್ ಮಾಡಿರಬೇಕು, ರ್ಯಾಂಡಮ್ ಕಮೆಂಟ್ಸನ್ನು ಪಿಕ್ ಮಾಡಿ ನಾನು ಟೆಲಿವಿಷನ್ ವಿನ್ನರಿಸ್ಟ್ನ ಅಪ್ಡೇಟನ್ನು ಮಾಡ್ತೀನಿ. ಮತ್ತು ನಿಮಗೆ ಟೆಲಿವಿಷನಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಕೂಡ ಸಿಗ್ತವೆ. ಕ್ರಿಪ್ಟೋ ಲೂಟಲ್ಲಿ ಕೆಲವೊಂದು ಲೂಟ್ಗಳು ಬಂತು, ನಿಮಗೆ ವ್ಯಾಲೆಟ್ ಕನೆಕ್ಟ್ ಮಾಡಬೇಕಾಗ್ತದೆ ಅಥವಾ KYC ಮಾಡಬೇಕಾಗ್ತದೆ, ಈ ರೀತಿ ಚಿಕ್ಕಪುಟ್ಟ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಪ್ರತಿಯೊಂದನ್ನು ಕೂಡ ಅಷ್ಟೇ ನಾನು ಟೆಲಿವಿಷನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಚಿಕ್ಕಪುಟ್ಟ ಲೋಡ್ಸ್ ಬರ್ತಾ ಇರುತ್ತೆ, 100 rupees ಇರ್ಬೋದು, 200 rupees ಇರ್ಬೋದು, ಅಥವಾ ನಿಮಗೆ ಗ್ಯಾಮ್ಲಿಂಗ್ ಸೈಟ್ಸ್ ಎಲ್ಲ ಬರ್ತದೆ, ಸೈನ್ ಅಪ್ ಬೋನಸನ್ನು ಕೊಟ್ಟರೆ ಅದನ್ನು ವ್ಯಾಗ್ರಿಂಗ್ ವಿಡ್ರಾ ಮಾಡೋದು, ಈ ರೀತಿ ಲೂಟ್ಸ್ ಎಲ್ಲ ನಾನು ಟೆಲಿಗ್ರಾಮ್ಸಲ್ಲಿ ಅಪ್ಡೇಟನ್ನು ಮಾಡೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳೋದು ಟೆಲಿವಿಷನ್ಗೆ ಜಾಯ್. ಸೊ ಇವತ್ತು ಹೇಳ್ತಾರಂತ ಲೂಟ್ ಹೆಸರು ಬಂತು ಅಂದರೆ ಕೆಲ್ಪ್ ಅಂದ್ಬಿಟ್ಟು. ಈ ಒಂದು ಲೂಟ್ ಬಗ್ಗೆ ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ, ಏನಕ್ಕಂದರೆ ಈ ಒಂದು ಲೂಟ್ ತುಂಬಾ ವೈರಲ್ ಆಗ್ತೈತೆ. ಜಸ್ಟ್ ವಿತಿನ್ 48 hours ಒಳಗಡೆ ಟೋಟಲ್ ಆಗಿ 1 lakh ಮೆಂಬರ್ ಡೌನ್ಲೋಡ್ಸನ್ನು ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಕೂಡ ಸಿಗುತ್ತೆ, ಮತ್ತು ಆ್ಯಪಲ್ ಸ್ಟೋರಲ್ಲಿ ಕೂಡ ಸಿಗ್ತದೆ. ಸೊ ಒಂದು ಲೂಟು ತುಂಬಾ ಟ್ರಸ್ಟೆಡ್ ಆಗೈತೆ, ಮತ್ತು ತುಂಬಾ ವೈರಲ್ ಆಗ್ತೈತೆ. ಇವಾಗ ಸೈನ್ ಅಪ್ ಬೋನಸ್ ಅಂದ್ಬಿಟ್ಟು ಒಂದಷ್ಟು ಅಮೌಂಟನ್ನು ಕೊಡ್ತಾ ಇದ್ದಾರೆ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಸೈನ್ ಅಪ್ ಬೋನಸ್ ಅಷ್ಟೇ ಮತ್ತು ರೆಫರ್ ಅಮೌಂಟ್ ಅಷ್ಟೇ ಎರಡೂ ಕೂಡ ಡಿಕ್ರೀಸನ್ನು ಮಾಡ್ತಾರೆ. ಸೊ ಆದ್ದರಿಂದ ಈ ಒಂದು ವಿಡಿಯೋ ಯಾರೆಲ್ಲ ಇವಾಗ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅದಾದಮೇಲೆ ಈ ಒಂದು ಲೂಟಲ್ಲಿ ಪ್ರತಿಯೊಬ್ಬರು ಕೂಡ ಅರ್ನಿಂಗನ್ನು ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂತು ಅಂದರೆ ನಾನು ಈ ಒಂದು ಲೂಟ್ ಲಿಂಕನ್ನು ಡಿಸ್ಕೌಂಟ್ ಕೊಟ್ಟಿದ್ದೀನಿ, ಫಟ್ ಅಂತ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ಗೆ ರೀಡೈರೆಕ್ಟ್ ಆಗ್ತದೆ. ಅಪ್ಲಿಕೇಶನ್ ಇಲ್ಲೇ ನೋಡ್ತಾ ಇರ್ಬೋದು, ನಾನು ರಿಜಿಸ್ಟರ್ ಆಗಿ ಬಂತು ಅಂದರೆ 3 days ಬ್ಯಾಕು, ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದ. ಬಟ್ ಇವಾಗ ನೋಡ್ತಾ ಇರ್ಬೋದು ಮೇ ಬಿ ಒಂದು 10,000 ಮೆಂಬರ್ ಡೌನ್ಲೋಡ್ಸ್ ಆಯಿತು, 10,000 to 20,000 ಆಯಿತು. ನೀವು ಪ್ಲೇ ಸ್ಟೋರ್ ಚೆಕ್ ಮಾಡ್ತೀನಿ ಅಂದರೆ ಸೊ ಪ್ರತಿಯೊಬ್ಬರು ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಕ್ರಿಯೇಟ್ ಎ ನ್ಯೂ ವ್ಯಾಲೆಟ್ ಅಂತ ಬರುತ್ತೆ, ಮತ್ತು ಎಕ್ಸಿಸ್ಟಿಂಗ್ ವ್ಯಾಲೆಟ್ ಅಂತ ಬರುತ್ತೆ. ಸದ್ಯಕ್ಕೆ ಇವಾಗ ಹೊಸದಾಗಿ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನ್ಯೂ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್. ಅದಾದಮೇಲೆ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗ್ತದೆ, 4 digit ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸರ್ ಕೇಳುತ್ತೆ, ಮತ್ತೆ ಪಿನ್ ಸೆಟ್ ಮಾಡ್ಕೊತೀರ. ನೆಕ್ಸ್ಟ್ ನಿಮ್ಮ ರೆಫರಲ್ ಕೋಡನ್ನು ಕೇಳುತ್ತೆ, ಬಟ್ ರೆಫರಲ್ ಕೋಡ್ ಹಾಕಿ ಸಿಂಪಲ್ ಆಗಿ ಕೋಡ್ ಹಾಕಿದ್ರೆ ತಗೋತಾ ಇಲ್ಲ. ಸೊ ರೆಫರಲ್ ಕೋಡ್ ಬಂತು ಅಂದರೆ ಟೋಟಲ್ ಆಗಿ ನನ್ನ ಒಂದು ರೆಫರಲ್ ಲಿಂಕನ್ನು ಹಾಕಬೇಕು. ಸೊ ನಾನು ಡಿಸೈನ್ ಕೊಟ್ಟಿದ್ದೇನಲ್ಲ, ಸೊ ಅದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ, ಇನ್ ಕೇಸ್ ಅಲ್ಲಿ ಕಾಪಿ ಆಗಲಿಲ್ಲ ಅಂದರೆ ಜಸ್ಟ್ ಕ್ಲಿಕ್ ಮಾಡಿ ಕ್ರೋಮ್ ಬ್ರೌಸರ್ ರಿಡೈರೆಕ್ಟ್ ಆಗ್ತದೆ, ಮತ್ತು ಕ್ರೋಮಲ್ಲಿ ಟ್ಯಾಪ್ ಮಾಡಿ ಇಟ್ಕೊಂಡು ಕಾಪಿ ಮಾಡ್ಕೊಂಡು ತೊಗೊಂಬಂದಿಲ್ಲಿ ಪೇಸ್ಟ್ ಮಾಡಿ. ಇನ್ ಕೇಸ್ ಅದು ಕೂಡ ಆಗಲಿಲ್ಲ ಅಂದರೆ ಟೆಲಿಗ್ರಾಮ್ಸ್ ಅಲ್ಲಿ ಅಪ್ಡೇಟನ್ನು ಮಾಡಿರ್ತೀವಿ, ಜಸ್ಟ್ ಅಲ್ಲಿ ಟ್ಯಾಪ್ ಮಾಡಿ ಆಟೋಮೆಟಿಕ್ ಕಾಪಿ ಹಾಕಿದೆ ತೊಗೊಂಬಂದಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟನ್ನು ಕೊಡಿ. ಪ್ರತಿಯೊಬ್ಬರು ಕೂಡ ರೆಫರಲ್ ಕೋಡ್ನ ಯೂಸ್ ಮಾಡ್ಕೊಂಡು, ಸಾರಿ ರೆಫರಲ್ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿ. ರೆಫರಲ್ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಏನು ತೊಂದರೆ ಆಗ್ತದೆ, ನಿಮಗೆ ಏನು ಸೈನ್ ಅಪ್ ಬೋನಸ್ ಸಿಗುತ್ತೆ ಅದು ಸಿಗೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ರೆಫರಲ್ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿ. ವ್ಯಾಲೆಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಟೋಟಲ್ ಆಗಿ ಇವಾಗ ನನಗೆ 6,180.82 KELP ಟೋಕನ್ ಸಿಕ್. ನಾನು ರಿಜಿಸ್ಟರ್ ಆಗಿದ್ದು ಬಂತು ಅಂದರೆ 3 days ಬ್ಯಾಕು, ನನಗೆ ಅವಾಗ 6,000 ಸಿಕ್ಕಿತ್ತು. ಇವಾಗ ಚೆಕ್ ಮಾಡ್ತೀನಿ ಅಂದರೆ ಮೇ ಬಿ ಒಂದು 4,000 to 5,000 ರಿಡ್ಯೂಸ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡ್ತೀರಾ. ಸದ್ಯಕ್ಕೆ ನೋಡ್ತಾ ಇರ್ಬೋದು 6,180 ಟೋಕನ್ಸ್ ಐತೆ, ಕಾಯಿನ್ಸ್ ಐತೆ. ಅದ್ರ ಕೆಳಗಡೆ ಬಂತು ಅಂದರೆ ಒಬ್ಬ ಫ್ರೆಂಡ್ಗೆ ರೆಫರ್ ಮಾಡ್ತೀನಿ ಅಂದರೆ 9,271 ಕಾಯಿನ್ನ ಕೊಡ್ತಾ ಇದ್ದರೆ. ಬಟ್ ನಾನು ರಿಜಿಸ್ಟರ್ ಆಗಿದ್ದು ಬಂತು ಅಂದರೆ 3 days ಬ್ಯಾಕ್, ಆವಾಗ ನಾನು ತೊಗೊಂಡು ಸ್ಕ್ರೀನ್ಶಾಟ್ ಇದು. ಬಟ್ ಇವಾಗ ಚೆಕ್ ಮಾಡ್ಕೊತೀನಿ ಅಂದರೆ ನಿಮಗೆ ಜಸ್ಟ್ 6,258 ಸಿಗ್ತೈತೆ ನಿನ್ನೆಗೆ. ಇವತ್ತೇನಾದ್ರು ಚೆಕ್ ಮಾಡ್ತೀನಿ ಅಂದರೆ ಮೇ ಬಿ 5,500 ಆಗಿರುತ್ತೆ ಅನಿಸುತ್ತೆ. ಪ್ರತಿ ಒಂದು ದಿನಕ್ಕೂ ಅಷ್ಟೇ 1,000 ರೆಡ್ಯೂಸ್ ಆಗ್ತೈತೆ. ಸೊ ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಂಡು ನಿಮಗೆ ಸೈನ್ ಅಪ್ ಬೋನಸ್ ಅಂದ್ಬಿಟ್ಟು 6,000 ಟೋಕನ್ ಸಿಕ್ಕೈತೆ. ಇದ್ರ ಜೊತೆ ಎಕ್ಸ್ಟ್ರಾ ಕೂಡ ಅರ್ನಿಂಗ್ ಮಾಡ್ಬೋದು. ಹೆಂಗಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸೇಫ್ಟಿಯಾಗಿ ಒಂದು ನಿಮಗೆ ಕೀ ಪ್ರೆಸಸ್ಸನ್ನು ಕೊಟ್ಟಿರ್ತೀವಿ, ಅದನ್ನು ಸೇಫ್ಟಿಯಾಗಿ ಎಲ್ಲರೂ ಇಟ್ಕೊಬೇಕು, ಅದು ಮೇನ್ ಸ್ಟೆಪ್ಪು. ಫಸ್ಟ್ ಏನು ಮಾಡ್ತೀರಿ, ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡಿ, ರಿವೀಲ್ ಸೀಕ್ರೆಟ್ ಪ್ರೈಸ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡಿ, ನಿಮಗೆ ಟೋಟಲ್ ಆಗಿ 12 words ಕೊಡ್ತಾರೆ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಸೇಫ್ಟಿಯಾಗಿ ಇಟ್ಕೊಬೇಡಿ, ಅಥವಾ ಎಲ್ಲಾದರೂ ಬರೆದಿಟ್ಕೊಂಬಿಡಿ ಬೆಸ್ಟ್ ಅನ್ಕೊತೀನಿ. ಏನಕ್ಕೆ ಅಂದರೆ ಇನ್ ಕೇಸ್ ನಿಮ್ದು ಫೋನ್ ಏನೋ ಹಾಳಾಗೋಯ್ತು, ಅಥವಾ ಈ ಒಂದು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ, ಅಥವಾ ಅಪ್ಲಿಕೇಶನ್ ಎಲ್ಲೋ ಮಿಸ್ ಆಗಿ ರೀಸ್ಟಾರ್ಟ್ ಆಗಿಬಿಡ್ತು, ಕ್ಲಿಯರ್ ಆಗಿಬಿಡ್ತು ಡಾಟಾ, ಆವಾಗ ಏನಾಗ್ತದೆ ಅಂದರೆ ಈ ಒಂದು ಕೋಡ್ ಇದ್ದರೆ ಮಾತ್ರ ಮತ್ತೆ ನೀವು ನಿಮ್ಮ ಹಳೆ ಅಕೌಂಟ್ಗೆ ಲಾಗಿನ್ ಮಾಡೋದಕ್ಕೆ ಸಾಧ್ಯ. ಇನ್ ಕೇಸ್ ಈ ಒಂದು ಪ್ರೇಸಸ್ ಇಲ್ಲ ಅಂದರೆ ನೀವು ಅರ್ನಿಂಗ್ ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಸೇಫ್ಟಿಯಾಗಿ ಎಲ್ಲಾದರೂ ಇಟ್ಕೊಳ್ಳಿ. ನಿಮಗೆ ಸಿಕ್ಕಿರುವಂಥ 6,000 ಕಾಯಿನ್ಸ್ ಜೊತೆ ಎಕ್ಸ್ಟ್ರಾ ಹೇಗೆ ಅರ್ನಿಂಗ್ ಮಾಡೋದು ಅಂದರೆ, ಅಲ್ಲಿ ಫಸ್ಟ್ ಹೇಳಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡ್ಬೋದು ಅಷ್ಟೇ. ಸೊ ರೆಫರ್ನ ಮಾಡ್ತೀರಾ, ರಿಜಿಸ್ಟರ್ ಆಗ್ತೀರಾ, ನಿಮ್ಮ ಒಂದು ಲಿಂಕನ್ನು ತೊಗೊಂಬಂದು ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ರೆಫರಲ್ ಕೂಡ ಹಾಕ್ಬಿಟ್ಟು
ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ 2000 ಆ್ಯಡ್ ಆಗುತ್ತೆ. ಟೋಟಲ್ ಆಗಿ ಇವಾಗ ನನಗೆ 14,525 ಟೋಕನ್ಸ್ ಆ್ಯಡ್ ಆಯಿತು. ಸೊ ಅದು ವರ್ತ್ ಎಷ್ಟು ಅಂತ ತುಂಬ ಜನ ಡೌಟ್ ಇರುತ್ತೆ. ಸೊ ಸದ್ಯಕ್ಕೆ ಬಂತು ಅಂದರೆ ಅವ್ರ ಕಡೆಯಿಂದ ಪ್ರೀ ಸೇಲ್ ನಡೀತಾ ಇದೆ. ಈ ಒಂದು ಪ್ರೀ ಸೇಲ್ ಬಂತು ಅಂದರೆ ಇನ್ನೂ 9 ಡೇಸ್ ಆಯಿತು, ಬಟ್ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದು ಬಂತು ಅಂದರೆ ನೆನ್ನೆ ಅಥವಾ ಮೊನ್ನೆ ತೊಗೊಂಡೆ ಅನ್ಸುತ್ತೆ, ನನಗೆ ಮಾರ್ತೋಗ್ಬಿಟ್ಟೈತೆ. ಬಟ್ ಇನ್ನು ಮೇ ಬಿ ಒಂದು 7 ಡೇಸ್ ಇರುತ್ತೆ ಅನ್ಕೊತೀನಿ. ಬಟ್ ಯಾರು ಕೂಡ ಪ್ರೀ ಸೇಲ್ಗೆ ಜಾಯ್ನ್ ಆಗೋಕೋಬೇಡಿ, ಇನ್ವೆಸ್ಟ್ಮೆಂಟ್ ಬಂತು ಅಂದರೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡೋಕೋಬೇಡಿ, ಜಸ್ಟ್ ಫ್ರೀಯಾಗಿ ಬರ್ತೈತಿಲ್ಲ ಅದನ್ನು ಮಾತ್ರ ಅರ್ನಿಂಗ್ ಮಾಡ್ಕೊಳ್ಳಿ. ಯಾರು ಕೂಡ ಪ್ರೀ ಸೇಲ್ಗೆ ಜಾಯ್ನ್ ಆಗೋಕೆ ಹೋಗಬೇಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೈಸ್ ಬಂತು ಅಂದರೆ 0.0001 USDT ನಡೀತಾ ಇತ್ತು ಪ್ರೀ ಸೇಲು. ಸೊ ಅದನ್ನು ಲಾಂಚ್ ಆಗಿ ಅದರ ಲಿಸ್ಟಿಂಗ್ ಆಗಿ ಮಾರ್ಕೆಟ್ಗೆ ಬಂತು ಅಂದರೆ ಇದ್ರ 2-100% ಆಗುತ್ತೆ. ಇನ್ ಕೇಸ್ ಇಷ್ಟೇ ವ್ಯಾಲ್ಯೂ ತೊಗೊಂಡ್ರು ಕೂಡ ನಾವು, ಈಗ ನನಗೆ 14,525 ಟೋಕನ್ಸಿಗೈತೆ, 14,525 × 0.001 ಅದ್ರ ವರ್ತ್ USDT ತೊಗೊಂಡ್ರು ಕೂಡ ನನಗೆ ಇವಾಗ 14.5 USDT ಸಿಕ್ಕೈತೆ, 14.5 USDT. ಇದ್ರ ವರ್ತ್ ಬಂತು ಅಂದರೆ ಇಂಡಿಯನ್ ರುಪೀಸಲ್ಲಿ 1,234 ರೂಪಾಯಿ ಆಗುತ್ತೆ, ಜಸ್ಟ್ ಸೈನ್ ಅಪ್ ಆದರೆ ಸಾಕು. ಇನ್ ಕೇಸ್ ಏನಾದ್ರೂ ನೀವು ಇವಾಗ ಸೈನ್ ಅಪ್ ಆಗ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ 1,000 ರುಪೀಸ್ ಮಿನಿಮಮ್ ಸಿಕ್ಕೇ ಸಿಗುತ್ತೆ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ರೆಫರ್ ಮಾಡ್ತೀನಿ ಅಂದರೆ ರೆಫರ್ ಕೂಡ ಮಾಡ್ಬೋದು. ಒಬ್ಬ ಫ್ರೆಂಡ್ಗೆ ರೆಫರ್ ಮಾಡಿದ್ರು 5,500 ಟೋಕನ್ ಸಿಗುತ್ತೆ ಅಂದ್ಕೊಳ್ಳೋಣ. ಸೊ 5,500 × 0.001 ಅಂದರೂ ಕೂಡ 5.5 ಸಿಗುತ್ತೆ, ಅಂದರೆ 450 ರೂಪಾಯಿ ಆಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, 450 ರುಪೀಸ್ ಪರ್ ರೆಫರ್. ಸೊ ಈಗ ನನ್ನ ಲಿಂಕ್ ಮುಖಾಂತರ ತುಂಬ ಜನ ರೀಚ್ ಆಗ್ತಾರೆ, ಒಂದು 100 ಮೆಂಬರ್ಸ್ ರೀಚ್ ಆದರೂ ಕೂಡ ನನಗೆ 46,000 ಅಥವಾ 50,000 ರೂಪಾಯಿ 100% ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಎಷ್ಟು ಗಿವೆ ಮಾಡ್ತಾ ಇದ್ದೀನಿ, ಟೋಟಲ್ ಆಗಿ 20,000 ರುಪೀಸನ್ನು ಗಿವೆ ಮಾಡ್ತಾ ಇದ್ದೀನಿ. ಯಾವಾಗ ಅಂದರೆ ಈ ಒಂದು ಅಪ್ಲಿಕೇಶನ್ ಯಾವಾಗ ಲಿಸ್ಟಿಂಗ್ ಆಗ್ತದೆ ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು, ಇನ್ನೂ ಕೂಡ 42 ಡೇಸ್ ಆಯಿತು. 42 ಡೇಸ್ ಆದಮೇಲೆ ಇವರು ಲಾಂಚ್ ಮಾಡ್ತಾರೆ ಅಂತ, ಇನ್ನು 42 ಡೇಸ್ ಆದಮೇಲೆ ಲಾಂಚ್ ಆಗ್ತದೆ, ಅದಾದಮೇಲೆ ನಾನು ವಿಡ್ರಾ ಮಾಡ್ತೀನಲ್ಲ. ಸೊ ಆಗ ನನಗೆ ಎಷ್ಟು ಅಮೌಂಟ್ ಬಂದಿರುತ್ತೆ ಅರ್ಧದಷ್ಟು ಅಮೌಂಟನ್ನು ನಾನು ಗಿವೆ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಗಿವೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಏನು ಮಾಡಬೇಕಂತ, ಲೈಕ್ ಮಾಡಿರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ಒಂದು ಕಮೆಂಟ್ ಮಾಡಿರಬೇಕು, ರ್ಯಾಂಡಮ್ ಕಮೆಂಟ್ಸ್ನ ಪಿಕ್ ಮಾಡಿಬಿಟ್ಟು ನಾನು ಟೆಲೆಮ್ಸನ್ನು ಇನ್ನೆಷ್ಟನ್ನ ಅಪ್ಡೇಟ್ ಮಾಡಿ. ಬಟ್ ಇವಾಗ 100 ಮೆಂಬರ್ಸ್ ರೀಚ್ ಆದರೆ 47,000 ರುಪೀಸ್ ಬರುತ್ತೆ ಅಂದರೆ ಖಂಡಿತ ಅಷ್ಟು ಕೂಡ ಬರೋದಿಲ್ಲ. ಏನಕ್ಕಂದರೆ ಯಾವುದೇ ಥರ ಎಕ್ಸ್ಚೇಂಜ್ ಇರ್ಬೋದು, ಯಾವ ಥರ ವ್ಯಾಲೆಟ್ ಇರ್ಬೋದು, ಆ ಒಂದು ರೆಫರ್ ಅಮೌಂಟ್ ಅಷ್ಟೊಂದು ಕೊಟ್ಟಿದ್ದಾರೆ ಅಂದರೆ KYC ಕಂಪಲ್ಸರಿ ಕೇಳೇ ಕೇಳುತ್ತೆ. ಸೊ KYC ಮಾಡಿದ್ರೆ ಮಾತ್ರ ನನಗೆ ಅವಲು. ಫಾರ್ ಎಕ್ಸಾಂಪಲ್, ಈಗ ನಾನು ಯಾರಿಗೂ ರೆಫರ್ ಮಾಡ್ತೀನಿ, ಅವರೇಂದ್ರೆ KYC ಮಾಡಿಲ್ಲ ಅಂದರೆ ನನಗೆ ಯಾವುದೇ ಥರ ಅಮೌಂಟ್ ಕೂಡ ಸಿಗೋದಿಲ್ಲ. ಅವ್ರು KYC ಮಾಡಿದ್ಮೇಲೆ ಮಾತ್ರ ನನಗೆ 400 ರುಪೀಸ್ ಸಿಗೋದು. ಸೊ ಆದ್ದರಿಂದ ರೆಫರ್ ಮಾಡೋರು ನೋಡ್ಕೊಂಡು ರೆಫರ್ ಮಾಡಿ, ಫೇಕ್ ರೆಫರ್ ಎಲ್ಲ ಮಾಡೋಕೋಬೇಡಿ, ರಿಯಲಾಗಿ ರೆಫರ್ ಮಾಡಿ ರಿಯಲಾಗಿ ಅರ್ನಿಂಗನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಏರ್ ಡ್ರಾಪ್ ಬಂತಂದರೆ ಟೋಟಲ್ ಆಗಿ 80 ಬಿಲಿಯನ್ ಸಪ್ಲೈನ ಮಾಡಿದ್ರೆ, ಅಲ್ಲಿ ನಿಮಗೆ ರೆಫರ್ ಅಮೌಂಟ್ ಅಂದ್ಬಿಟ್ಟು 25 ಬಿಲಿಯನ್ ರೆಫರ್ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ 25 ಬಿಲಿಯನ್ ಅಷ್ಟೇ. ಸೊ ಅದರಿಂದ ಪ್ರತಿದಿನ ಅಷ್ಟೇ 1,000 ರೆಡ್ಯೂಸ್ ಆಗ್ತಾನೆ ಹೋಗ್ತೈತೆ. ಜಸ್ಟ್ ಈ ಒಂದು ಅಪ್ಲಿಕೇಶನ್ ವೈರಲ್ ಆಗಿ ಬಂತು 3 ಡೇಸ್ ಆಗೈತೆ. 3 ಡೇಸಲ್ಲಿ 9,000 ಇದ್ದಿದ್ದು 5,000 ಬಂದೈತೆ. ಇನ್ನು 5 ಡೇಸಲ್ಲಿ 1,000 ರುಪೀಸ್ ಆಗ್ಬೋದು, 500 ರುಪೀಸ್, 500 ಟೋಕನ್ಸ್ ಕೂಡ ರೆಡ್ಯೂಸ್ ಆಗ್ಬೋದು. ಸೊ ಅದರಿಂದ ಎಷ್ಟು ಸಾಧ್ಯನ ಅಷ್ಟು ಬೇಗ ರಿಜಿಸ್ಟರ್ ಆಗ್ಕೊಳ್ಳಿ, ಮತ್ತು ಎಷ್ಟು ಸಾಧ್ಯನ ಅಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇವರ ಪಾರ್ಟ್ನರ್ಸ್ ಬಂತು ಅಂದರೆ ಸಾಲಿಡ್ ಪ್ರೂಫ್ ಅಂತ ಐತೆ, ಮತ್ತು ಕಾಯಿನ್ ಮಾರ್ಕೆಟ್ ಕ್ಯಾಪ್. ತುಂಬ ಜನ ಗೊತ್ತಿರುತ್ತೆ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಏನಕ್ಕೆ ಯೂಸ್ ಮಾಡ್ತೀನಿ, ಏನೇನು ಇರುತ್ತೆ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಸೊ ಪಬ್ಲಿಕ್ ಬಂತು ಅಂತಂದರೆ ಅಲ್ಲೇ ಕೊಟ್ಟಿದ್ದಾರೆ ರೋಡ್ ಮ್ಯಾಪ್ ಟೈಪು. ಲಾಂಚ್ ಆಫ್ ಕ್ಯಾಪ್ ಟೋಕನ್ ಬರುತ್ತೆ, DEX ಲಾಂಚ್ ಮಾಡ್ತಾರೆ, ಮತ್ತು ಸ್ಟೇಕಿಂಗ್ ಬರುತ್ತೆ, ಎಕೋ ಸಿಸ್ಟಮ್ ತೊಗೊಂಬರ್ತಾರೆ, ಆ್ಯಂಡ್ ಕೆಲ್ಪಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ತೊಗೊಂಬರ್ತಾರೆ ಅಂದ್ಬಿಟ್ಟು. ಬಟ್ ಇದನ್ನು ಮುಂದೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಏನು 40 ಡೇಸ್ ಆದಮೇಲೆ ಲಾಂಚ್ ಆಗಲಿ, ಲಾಂಚ್ ಆದಮೇಲೆ ನಾನು ಟೆಲೆಮ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾವ ರೀತಿ ವಿಡ್ರಾ ಮಾಡ್ಕೊಬೇಕು, ಏನಾದ್ರು KYC ಬಂತು ಅಂದರೆ KYC ಸಬ್ಮಿಟ್ ಮಾಡಬೇಕಾ, ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಏನೇ ಇನ್ಫಾರ್ಮೇಷನ್ ಇರ್ಬೋದು ನಿಮಗೆ ಟೆಲೆಮ್ಸ್ ಸಿಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳಿ ಟೆಲೆಮ್ಸ್ ಚೆನ್ನಾಗಿ ಜಾಯ್ನ್ ಆಗಿ. ಇಲ್ಲ ಇವಾಗ ಅರ್ನಿಂಗ್ ಮಾಡ್ಕೊತೀನಿ ಬಟ್ ನಾನು ಟೆಲೆಮ್ ಚೆನ್ನಾಗಿ ಜಾಯ್ನ್ ಆಗಿಲ್ಲ ಅಂದರೆ ನಿಮಗೆ ಅರ್ನಿಂಗ್ ಮಾಡೋದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಏನಕ್ಕಂದರೆ ನಾನು ಅರ್ನಿಂಗ್ ಮಾಡಿರೋದನ್ನ ಹೇಗೆ ವಿಡ್ರಾ ಮಾಡೋದಂತ ಟೆಲೆಮ್ಸಲ್ಲಿ ಅಪ್ಡೇಟನ್ನು ಮಾಡೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳಿ ಟೆಲೆಮ್ ಚೆನ್ನಾಗಿ ಜಾಯ್ನ್ ಆಗಿ. ಸೊ ಇವತ್ತು ಹೇಳಿದಂಥ ಈ ಒಂದು ಲೂಟನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಯಾವ್ದು ಇನ್ವೆಸ್ಟ್ಮೆಂಟ್ ಇಲ್ಲ, ರೆಫರ್ ಇಲ್ಲ, KYC ಡಾಕ್ಯುಮೆಂಟ್ಸ್ ಏನೂ ಕೂಡ ಇಲ್ಲ, ಫ್ರೀಯಾಗಿ ಪ್ರತಿಯೊಬ್ಬರು ಕೂಡ ಮಿನಿಮಮ್ 1,000 ರುಪೀಸ್ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ಒಂದು ಲೂಟು ಹೇಗಿತ್ತು ಅಂತ ಮರೀದು ಒಂದು ಕಮೆಂಟ್ ಆಗಿ, ನೀನೇ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗಬೇಡಿ, ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.